ಅಂದ್ರೆ ನಿನಗೆ ನೀಲಕಂಠನ ಮನೆಯಲ್ಲಿ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು. ಯಾವ ರೀತಿ ಹಿಂಸೆ? ಹಿಂಸೆ ಅವರೇ ನನಗೆ ಹಿಂಸೆ ಕೊಡ್ತಿರಲಿಲ್ಲ, ನನಗೆ ಹಿಂಸೆ ಆಗ್ತಾ ಇತ್ತು. ಅಲ್ಲಮ್ಮ, ಈಗ ತಾನೇ ಹೇಳಿದೆ ಹಿಂಸೆ ಕೊಡ್ತಿದ್ರು ಅಂತ. ಈಗ ಹೇಳ್ತಿದ್ಯಾ ಹಿಂಸೆ ಆಗ್ತಿತ್ತು ಅಂತ? ಪ್ರತಿ ಸರ್ತಿ ಕರೆಸಿ ಮಾತಾಡಿದಾಗಲೂ ಎರಡೆರಡು ಉತ್ತರ ಕೊಡ್ತೀಯಲ್ಲ, ಯಾಕೆ? ಇರ್ಲಿ, ಈಗ ಹೇಳು ಏನು ಹಿಂಸೆ ಆಗ್ತಿತ್ತು ನಿನಗೆ? ಹಿಂಸೆ ಅಂದರೆ ಯಾವ ರೀತಿ ಅಂತ ಹೇಳಿ ಮೇಡಮ್. ಬೆಳಗ್ಗೆನೇ ಇವರು ಹೊಲ ಗದ್ದೆ ಅಂತ ಹೋಗ್ತಿದ್ರು, ಬರ್ತಾ ಇದ್ದಿದ್ದೆ ಸಾಯಂಕಾಲ. ಮಾವನು ಪೇಟೆ, ಅವ್ರ ಮನೆ, ಇವ್ರ ಮನೆ, ಪಂಚಾಯಿತಿ ಅಂತ ತಿರುಗ್ತಿದ್ರು. ಅತ್ತೆನೂ ಅಡುಗೆ ಮನೆ ಸೇರ್ತಿದ್ರು. ಇನ್ನು ನಾನೊಬ್ಳೆ, ಏನು ಮಾಡಬೇಕಿತ್ತು ಹೇಳಿ. ಅಲ್ಲಮ್ಮ, ಮನೆ ಸೊಸೆ ಅಂದಮೇಲೆ ಅತ್ತೆಗೆ ಅಡುಗೆ ಕೆಲಸದಲ್ಲಿ ಸಹಾಯ ಮಾಡ್ಬೋದಾಗಿತ್ತಲ್ಲ. ಅಥವಾ ನೀಲಕಂಠನ ಜೊತೆ ಗದ್ದೆ ತೋಟ ಅಂತ ನೀನು ಹೋಗಬೇಕಾಗಿತ್ತು, ಅದೆಲ್ಲ ನಿನಗೆ ಸೇರಿದ್ದಲ್ವಾ? ನಮ್ಮ ಗದ್ದೆ ತೋಟ ತೋರಿಸ್ಬೇಕು ಅಂತ ನನಗೂ ಭಾಳ ಆಸೆ ಇತ್ತು, ದಿನ ಕರೀತಾ ಇದ್ದೆ. ಆದರೆ ಇವಳು ಒಂದು ದಿವಸನೂ ಬರಲಿಲ್ಲ. ನಮ್ಮ ಗದ್ದೆ ಎಲ್ಲಿದೆ ಅಂತಲೇ ಇವಳಿಗೆ ಗೊತ್ತಿಲ್ಲ ಮೇಡಮ್. ಹೌದು, ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆಯೂ ನನಗಿಲ್ಲ ಮೇಡಮ್. ಆ ಗದ್ದೆ ಕೆಸರಲ್ಲಿ ಕಲ್ಲು ಮುಣ್ಣು ಕೊಚ್ಚೆಯಲ್ಲಿ ಓಡಾಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಅಲ್ಲಮ್ಮ, ಒಂದ್ಸಲ ಹಳ್ಳಿ ಜೀವನನ ಒಪ್ಕೊಂಡ್ಮೇಲೆ ಅಲ್ಲಿಯ ರೀತಿ ನೀತಿನ ಅನುಸರಿಸ್ಕೊಂಡು ಹೋಗಬೇಕಾದ್ದು ನ್ಯಾಯ ಅಲ್ವಾ? ನನ್ನ ಕೈಲಿ ಅದಾಗ್ತಾ ಇರಲಿಲ್ಲ, ಅದಕ್ಕೆ ಹೇಳಿದ್ದು ಈ ಹಳ್ಳಿ ಜೀವನ ಬೇಡ, ಗದ್ದೆ ತೋಟ ಮಾರಿ ಚಿಕ್ಕಮಗಳೂರಿನಲ್ಲಿ ಮನೆ ಮಾಡಿ ಆರಾಮಾಗಿರೋಣ ಅಂತ. ಅಲ್ಲ ಮೇಡಮ್, ಸಾಯೋ ತನಕ ಅನ್ನ ನೀರು ಕೊಡೋ ಭೂಮಿನ ಬಿಟ್ಟು ಶೋಕಿ ಮಾಡ್ತಾ ಕೂರೋಕ್ಕಾಗುತ್ತಾ ಹೇಳಿ? ದುಡಿಬೇಕು, ಕಷ್ಟಪಟ್ಟು ದುಡಿದ್ರೆ ತಾನೇ ಫಲ. ನಾನು ಅನುಭವಿಸಿದ ಫಲ ಏನು ಅಂತ ನನಗೆ ಗೊತ್ತು. ಅಂದರೆ ನಿನಗೆ ಹಳ್ಳಿಲಿರೋಕ್ಕೆ ಇಷ್ಟ ಇಲ್ಲ, ಹೌದು ತಾನೆ? ಹೌದು ಮೇಡಮ್, ಅವತ್ತು ಅದೇ ಹೇಳಿದ್ದೀನಿ, ಇವತ್ತು ಅದೇ ಹೇಳ್ತಿದ್ದೀನಿ. ನೀಲಕಂಠ, ನಿನಗೆ ಹಳ್ಳಿನ ಬಿಟ್ಟು ಸಿಟಿಗೆ ಹೋಗಿ ಇರೋಕ್ಕೆ ಆಗಲ್ಲ ಅಲ್ವಾ? ಹೇಗೆ ಮೇಡಮ್, ನೀವೇ ಹೇಳಿ. ಭೂಮಿ ನಂಬಿ ಬದುಕ್ತವ್ರು ನಾವು, ಅದು ಅಲ್ಲದೆ ವ್ಯವಸಾಯ ಬಿಟ್ಟು ಬೇರೆ ಏನು ನನಗೆ ಗೊತ್ತಿಲ್ಲ. ಜಯಂತಿ, ನಿನ್ನ ಮದುವೆ ಆಗೋವಾಗ ನೀಲಕಂಠ ವ್ಯವಸಾಯನೇ ಮಾಡ್ತಾ ಇದ್ದಿದ್ದು, ಹಳ್ಳಿಲೇ ಇದ್ದಿದ್ದು, ಇದೆಲ್ಲ ಗೊತ್ತಿದ್ದು ಈ ಮದುವೆಗೆ ಯಾಕೆ ಒಪ್ಕೊಂಡೆ? ಆಮೇಲೆ ಇವ್ರು ಬದಲಾಗ್ಬೋದು ಅಂದ್ಕೊಂಡೆ, ಆದರೆ ಬದಲಾಗಲಿಲ್ಲ. ಅದಕ್ಕೆ ವರದಕ್ಷಿಣೆಗೋಸ್ಕರ ಪೀಡಿಸ್ತಿದ್ದಾರೆ ಅಂತ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಡೋದ? ಈ ಕೇಸ್ ನನ್ನ ಹತ್ರ ಬರದೇ ಹೋಗಿದ್ರೆ ಪರಿಣಾಮ ಏನಾಗ್ತಿತ್ತು ಅಂತ ಗೊತ್ತಾ ನಿನಗೆ? ಬುದ್ಧಿಗಿದ್ದು ಇದೆಯೇನಮ್ಮ ನಿನಗೆ?